ಶೀತದಂತಹ ಸಮಸ್ಯೆಗಳಿಗೆ ಮನೆಯಲ್ಲಿಯೇ ಈ ಔಷಧಿಯನ್ನು ತಯಾರಿಸಿ ಚಳಿಗಾಲದಲ್ಲಿ ಕೆಮ್ಮು ಶೀತ ಜ್ವರ ಇಂತಹ ಸಮಸ್ಯೆಗಳು ಕಾಡುವುದು ಸಾಮಾನ್ಯ ಇದಕ್ಕೆ ನೀವು ಮನೆಯಲ್ಲಿಯೇ ಇದ್ದು ಔಷಧಿಯನ್ನು ತಯಾರಿಸಿ ತೆಗೆದುಕೊಳ್ಳಬಹುದು ಇದರಿಂದಲೂ ಸಮಸ್ಯೆಗಳು ಬಗೆಹರಿಸಬಹುದು ಹಾಗೂ ಚಳಿಗಾಲದ ಈ ಸಂದರ್ಭದಲ್ಲಿ ಶೀತ ಹಾಗೂ ಜ್ವರದ ಅಪಾಯಗಳು ಹೆಚ್ಚಿರೋದ್ರಿಂದ ಮುಂಜಾಗೃತ ಕ್ರಮ ಕೈಗೊಳ್ಳುವುದು ಅಗತ್ಯ ಈರುಳ್ಳಿ ಕೇವಲ ಅಡುಗೆಗೆ ರುಚಿ ಹೆಚ್ಚಿಸೋದು ಮಾತ್ರವಲ್ಲದೆ ಇದು ಶೀತ ಜ್ವರದಂತಹ ಕಾಯಿಲೆಗಳಿಗೆ ರಾಮಬಾಣ ಕೂಡ ಹೌದು ಅದೇ ರೀತಿ ಜೇನುತುಪ್ಪ ಕೂಡ ಶೀತ ಹಾಗೂ ಕೆಮ್ಮಿನ ವಿರುದ್ಧ ಪರಿಣಾಮಕಾರಿ ಔಷಧಿ ಈ ಎರಡು ಪದಾರ್ಥಗಳು ಒಂದಾದವು ಅಂದರೆ ಅಲ್ಲಿಂದ ಶೀತ ಹಾಗೂ ಕೆಮ್ಮು ಓಡಿ ಹೋಯಿತು ಅಂತಾನೆ ಅರ್ಥ ಮೂರು ದೊಡ್ಡ ಚಮಚ ಈರುಳ್ಳಿ ರಸಕ್ಕೆ ಎರಡು ಚಮಚ ಜೇನುತುಪ್ಪ ಸೇರಿಸಿ ಇದಕ್ಕೆ ಸ್ವಲ್ಪ ಸೋಂಪಿನ ರಸವನ್ನ ಸೇರಿಸಿ ನಿತ್ಯ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಶೀತ ನಿಮ್ಮ ಹತ್ತಿರಕ್ಕೂ ಸುಳಿಯೋದಿಲ್ಲ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಧರ್ಮ ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ ನಮ್ಮ ಸಿನಿಮಾ ಬಗ್ಗೆ ಆಗಲಿ ಕಿರುತೆರೆ ಬಗ್ಗೆ ಆಗಲಿ ಎಲ್ಲದರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ ನ್ಯೂಸ್ ಬರ್ತಿದ್ದೆ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ